ಕಾಣಿಸುತ್ತಿರುವ ಕೆಂಪನೆ ಬಟನ್ ಅನ್ನು ಕ್ಲಿಕ್ ಮಾಡಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಅನ್ನು ಎಲ್ಲರಿಗಿಂತ ಮುಂಚೆ ಪಡೆಯಲು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಉದ್ದ ಮತ್ತು ಕಾಂತಿಯುತ ಕೂದಲನ್ನು ಪಡೆಯುವುದು ಎಲ್ಲರ ಆಸೆ. ಅದರಲ್ಲೂ ಹೆಣ್ಣು ಮಕ್ಕಳು ಕೂದಲ ಆರೈಕೆಗಾಗಿ ಹಲವು ರೀತಿಯ ಪ್ರಯತ್ನಗಳನ್ನು ಮಾಡುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಉದ್ದ ಮತ್ತು ಕಾಂತಿಯುತ ಕೂದಲನ್ನು ಬೆಳೆಸುವುದು ಪುರುಷರಲ್ಲೂ ಒಂದು ರೀತಿಯ ಟ್ರೆಂಡ್ ಆಗಿಬಿಟ್ಟಿದೆ. ನಾವು ಮುಂಚೆ ಹೇಳಿದ ಹಾಗೆ ಮಾರುಕಟ್ಟೆಯಲ್ಲಿ ಸಿಗುವ ಅಡ್ಡ ಪರಿಣಾಮ ಬೀರುವಂತಹ ದುಬಾರಿ ಪ್ರಾಡಕ್ಟ್ಗಳನ್ನು ಬಳಸುವುದನ್ನು ಬಿಟ್ಟು ನಮ್ಮ ಮನೆಯಲ್ಲೇ ಸಿಗುವ ಕೆಲವು ಪದಾರ್ಥಗಳನ್ನು ಬಳಸಿ ಯಾವುದೇ ಅಡ್ಡ ಪರಿಣಾಮಗಳು ಇಲ್ಲದೆ ನಿಮ್ಮ ಮನದ ಇಚ್ಛೆಯಂತೆ ಉದ್ದವಾದ, ನಯವಾದ ಮತ್ತು ಕಾಂತಿಯುತವಾದ ಕೂದಲನ್ನು ನಿಮ್ಮದಾಗಿಸಿಕೊಳ್ಳಬಹುದು. ಮನೆ ಮದ್ದುಗಳನ್ನು ತಯಾರಿಸುವುದು ಅತಿ ಸುಲಭ ಮತ್ತು ಕಡಿಮೆ ಖರ್ಚಿನಲ್ಲಿ ಒಳ್ಳೆಯ ಫಲಿತಾಂಶವನ್ನು ನೀಡುತ್ತವೆ. ಆದರೆ ಯಾವುದೇ ಮನೆ ಮದ್ದುಗಳನ್ನು ಉಪಯೋಗಿಸುವಾಗಲೂ ತಾಳ್ಮೆ ಹೆಚ್ಚು ಅವಶ್ಯಕ. ಉದ್ದ ಮತ್ತು ಕಾಂತಿಯುತ ಕೂದಲನ್ನು ಪಡೆಯಲು ಮೊಸರನ್ನು ಹೇಗೆ ಉಪಯೋಗಿಸುವುದು, ಅದರೊಂದಿಗೆ ಏನೇನು ಪದಾರ್ಥಗಳನ್ನು ಮಿಶ್ರಣ ಮಾಡಬೇಕು ಎಂದು ನೋಡೋಣ. ಮೊಸರಿನಲ್ಲಿರುವ ಶಿಲೀಂಧ್ರ ನಿವಾರಕ ಗುಣ ತಲೆ ಹೊಟ್ಟನ್ನು ನಿವಾರಿಸಿ ನೆತ್ತಿಯ ಚರ್ಮವನ್ನು ಆರೋಗ್ಯಕರವಾಗಿರಿಸುತ್ತದೆ. ಮೊದಲಿಗೆ ಅರ್ಧ ಚೆನ್ನಾಗಿ ಹಣ್ಣಾಗಿರುವ ಬಾಳೆಹಣ್ಣನ್ನು ಒಂದು ಬೌಲ್ನಲ್ಲಿ ಕಿವುಚಿ ಅದಕ್ಕೆ 3 ಚಮಚ ಮೊಸರು, 1 ಚಮಚ ಜೇನುತುಪ್ಪ, 1 ಚಮಚ ಲಿಂಬೆ ರಸವನ್ನು ಹಾಕಿ ಚೆನ್ನಾಗಿ ಬೆರೆಸಿ ಆ ಮಿಶ್ರಣವನ್ನು ಕೂದಲಿನ ಬುಡಕ್ಕೆ ಹಚ್ಚಿ 1/2 ಗಂಟೆಗಳ ಕಾಲ ಬಿಟ್ಟು ಶಾಂಪೂ ಬಳಸಿ ಕೂದಲನ್ನು ತೊಳೆದುಕೊಳ್ಳಿ. ಈ ಪ್ಯಾಕನ್ನು ತಿಂಗಳಲ್ಲಿ 2 ಬಾರಿ ಮಾಡುವುದು ಉತ್ತಮ. ಇನ್ನು ಎರಡನೇ ವಿಧಾನ, 1 ಕಪ್ ಮೊಸರಿಗೆ 1 ದೊಡ್ಡ ಚಮಚ ಆಲಿವ್ ಆಯಿಲ್ ಬೆರೆಸಿ ಆ ಮಿಶ್ರಣವನ್ನು ಕೂದಲಿನ ಬುಡದಿಂದ ತುದಿಯವರೆಗೂ ಹಚ್ಚಿ 30 ನಿಮಿಷಗಳ ನಂತರ ಸೌಮ್ಯವಾದ ಶಾಂಪುವಿನಿಂದ ಕೂದಲನ್ನು ತೊಳೆದುಕೊಂಡು 2 ಕಪ್ ನೀರಿಗೆ 1 ಚಮಚ ಲಿಂಬೆ ರಸ ಬೆರೆಸಿ ಆ ಮಿಶ್ರಣದಿಂದ ಕೂದಲನ್ನು ಒದ್ದೆ ಮಾಡಿಕೊಳ್ಳಿ. ಈ ವಿಧಾನ ಎಣ್ಣೆ ಕೂದಲು ಇರುವವರಿಗೆ ಸೂಕ್ತವಾಗಿದೆ. ಮೂರನೇ ವಿಧಾನ, 1/2 ಕಪ್ ಮೊಸರಿನೊಂದಿಗೆ 1 ದೊಡ್ಡ ಚಮಚ ಜೇನುತುಪ್ಪ, 1 ಚಮಚ ಆಪಲ್ ಸೈಡರ್ ವಿನಿಗರ್ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ನಿಮ್ಮ ಕೂದಲನ್ನು ಹಲವು ಭಾಗಗಳಾಗಿ ವಿಂಗಡಿಸಿ ಪ್ರತಿ ಭಾಗಕ್ಕೂ ಪ್ರತ್ಯೇಕವಾಗಿ ಈ ಲೇಪವನ್ನು ಹಚ್ಚಿ 1/2 ಗಂಟೆಗಳ ಕಾಲ ಒಣಗಲು ಬಿಟ್ಟು ನಂತರ ಕೂದಲನ್ನು ಉಗುರು ಬೆಚ್ಚಗಿನ ನೀರಿನಲ್ಲಿ ಶಾಂಪೂ ಉಪಯೋಗಿಸಿ ತೊಳೆದುಕೊಳ್ಳಿ. 4ನೇ ವಿಧಾನ, 3 ದೊಡ್ಡ ಚಮಚ ಲೋಳೆ ರಸದ ತಿರುಳಿನೊಂದಿಗೆ 2 ಚಮಚ ಮೊಸರು, 2 ಚಮಚ ಜೇನುತುಪ್ಪ ಬೆರೆಸಿ ಪೇಸ್ಟ್ ಮಾಡಿಕೊಳ್ಳಿ. ಆ ಮಿಶ್ರಣವನ್ನು ನಿಮ್ಮ ಕೂದಲಿನ ಬುಡಕ್ಕೆ ಹಚ್ಚಿ 1/2 ಅಥವಾ 3/4 ಗಂಟೆಗಳ ಕಾಲ ಒಣಗಲು ಬಿಟ್ಟು ಬಳಿಕ ಉಗುರು ಬೆಚ್ಚಗಿನ ನೀರಿನಲ್ಲಿ ತೊಳೆದುಕೊಳ್ಳಿ. ಒಟ್ಟಿನಲ್ಲಿ ಇದರಲ್ಲಿ ಯಾವುದೇ ವಿಧಾನವನ್ನಾದರೂ ತಿಂಗಳಲ್ಲಿ 2-3 ಬಾರಿ ಮಾಡಲೇಬೇಕು. ಆಗ ನಿಮಗೆ ಉತ್ತಮ ಫಲಿತಾಂಶ ದೊರೆಯುತ್ತದೆ. ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಈ ರೀತಿಯ ಹೆಚ್ಚಿನ ಮಾಹಿತಿಗೆ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.